ನಮಸ್ಕಾರ ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ಕುಮಲಾ ನಾಗ್, ವಾರ್ತೆಗಳ ವಿವರ. ತುಮಕೂರು ನಗರದಲ್ಲಿ ನಾಗರಿಕ ಸಮಸ್ಯೆಗಳು ಹೆಚ್ಚುತ್ತಲೇ ಇವೆ. ಪಾಲಿಕೆಯಾಗಲಿ ಸದಸ್ಯರಾಗಲಿ ಸಮಸ್ಯೆ ನಿವಾರಣೆಗೆ ಕಾಳಜಿ ವಹಿಸುತ್ತಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ತುಮಕೂರು ಮಹಾನಗರ ಪಾಲಿಕೆಯ ಬಹಳಷ್ಟು ಸದಸ್ಯರುಗಳು ತಮ್ಮ ವಾರ್ಡಿಗೆ ಭೇಟಿ ನೀಡಿದ್ರೂ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಅಧಿಕಾರಿಗಳ ಮೇಲೆ ವಾಗ್ದಾಳಿ ನಡೆಸುವ ಮೂಲಕ ಅವರನ್ನ ತರಾಟೆಗೆ ತೆಗೆದುಕೊಳ್ಳುತ್ತಾರೆ. ತುಮಕೂರಿನ ಹೊಸ ಮೆಂಡಿಪೇಟೆ ಪ್ರದೇಶಕ್ಕೆ ಆ ಭಾಗದ ಸದಸ್ಯರು ಆತ ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಸೈಯದ್ ನಯಾಜ್ ಎಷ್ಟು ಬಾರಿ ಭೇಟಿ ನೀಡಿರುತ್ತಾರೆ ಎಂಬುದು ಸಾರ್ವಜನಿಕ ಪ್ರಶ್ನೆಯಾಗಿದೆ. ಅಲ್ಲಿನ ಪ್ರದೇಶಕ್ಕೆ ಸದಸ್ಯರು ಭೇಟಿ ನೀಡಿದರೆ ಅಲ್ಲಿನ ಸ್ಥಿತಿಗತಿ ಗೊತ್ತಾಗುತ್ತದೆ. ಎಲ್ಲಿ ನೋಡಿದರೂ ಕಸದ ರಾಶಿ ತುಂಬಿ ಹೋಗಿದೆ. ಹಳ್ಳ ದಿಣ್ಣೆಗಳ ಜೊತೆಗೆ ಕೆಸರುಮಯವಾಗಿದ್ದು ಆ ಭಾಗದಲ್ಲಿ ಸಂಚರಿಸಲು ಆಗದಂತಹ ಸ್ಥಿತಿ ಇದೆ. ಚರಂಡಿಗಳು ಗಬ್ಬೆದ್ದು ನಾರುತ್ತಿದೆ. ಆ ಭಾಗದಲ್ಲಿ ಪೌರ ಕಾರ್ಮಿಕರು ಸ್ವಚ್ಛಗೊಳಿಸುತ್ತಾರೋ ಇಲ್ಲವೋ ಎಂಬ ಅನುಮಾನ ಮೂಡುತ್ತದೆ. ಸಂತೆಪೇಟೆ ಬಳಿಯೇ ಮೀನು ವ್ಯಾಪಾರ ಎಗ್ಗಿಲ್ಲದೆ ನಡೆಯುತ್ತಿದ್ದು ಈ ಮೀನು ಮಾರಾಟಕ್ಕಾಗಿ ಪ್ರತ್ಯೇಕವಾದ ಮಾರುಕಟ್ಟೆ ಮಾಡುವುದಾಗಿ ಪಾಲಿಕೆ ಅಧಿಕಾರಿಗಳು ಹೇಳಿದ್ದಾರೆ ವಿನಃ ಇಲ್ಲಿಯವರೆಗೂ ಯಾವುದೂ ಅನುಷ್ಠಾನವಾಗಿಲ್ಲ. ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷರೂ ಆಗಿರುವ ಯೂಸುಫ್ ಖಾನ್ ಅವರು ತಮ್ಮ ವಾರ್ಡಿಗೆ ಬರುವ ರೆಹಮಾನ್ ನಗರ ಮತ್ತಿತರೆಡೆ ಅಭಿವೃದ್ಧಿ ಮುಂದಾಗಿದ್ದಾರೆ ವಿನಃ ಸರಸ್ವತಿಪುರಂ ಎರಡನೇ ಹಂತದ ಪ್ರದೇಶದ ಅಭಿವೃದ್ಧಿಗೆ ಕಿಂಚಿತ್ತೂ ಆಸಕ್ತಿ ವಹಿಸದಂತೆ ಕಾಣುತ್ತಿಲ್ಲ. ಇಸ್ಮಾಯಿಲ್ ನಗರಕ್ಕೆ ಹೋಗುವ ರಸ್ತೆಯಂತೂ ತೀರಾ ಅಧ್ವಾನವಾಗಿದ್ದು ಇಡೀ ರಸ್ತೆಯೇ ಕೆಸರು ಗದ್ದೆಯಾಗಿದ್ದು ದ್ವಿಚಕ್ರ ವಾಹನಗಳು ಸಹ ಸಂಚರಿಸಲು ಆಗದೆ ಸಾಕಷ್ಟು ಮಂದಿ ಬಿದ್ದು ಗಾಯಗೊಂಡ ನಿದರ್ಶನವೂ ಇದೆ. ರಸ್ತೆ ಅಭಿವೃದ್ಧಿಗೆ ಆಗ್ರಹಿಸಿ ಸರಸ್ವತಿಪುರಂ ನಾಗರಿಕ ಸಮಿತಿ ಸದಸ್ಯರುಗಳು ತೀವ್ರ ಪ್ರತಿಭಟನೆ ನಡೆಸಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ನಾಗರಿಕರು ದೂರಿದ್ದಾರೆ. ಆಯುಧ ಪೂಜೆ ವಿಜಯದಶಮಿ ಹಬ್ಬ ಮುಗಿದ ಮೂರನೇ ದಿನವಾದ ಇಂದು ಜೆಸಿ ರಸ್ತೆಗೆ ಹೋದರೆ ಅಲ್ಲಿ ಇಲ್ಲಿ ಎಲ್ಲಿ ನೋಡಿದ್ರೂ ಬಾಳೆ ಕಂದುಗಳನ್ನ ಇಡೀ ರಸ್ತೆಯುದ್ದಕ್ಕೂ ಮನಸ ಇಚ್ಛ ಬಿಸಾಕಿ ಹೋಗಿದ್ದಾರೆ. ವ್ಯಾಪಾರ ಮಾಡಲು ತಂದಿದ್ದ ಬಾಳೆ ಕಂದುಗಳು ಮಾರಾಟವಾಗದೆ ಉಳಿದ ನೂರಾರು ಬಾಳೆ ಕಂದುಗಳನ್ನ ರಸ್ತೆಯ ಮಧ್ಯೆ ಎಲ್ಲೆಂದರಲ್ಲಿ ಬಿಸಾಕಿದ್ದು ಇಡೀ ರಸ್ತೆಯಲ್ಲೇ ಸಂಚರಿಸುವುದು ಕಷ್ಟವಾಗಿದೆ. ಪಾಲಿಕೆಯ ಪೌರ ಕಾರ್ಮಿಕರು ಒಂದೆರಡು ದಿನದಲ್ಲಿ ಬಾಳೆಕಂದನ್ನ ಸ್ವಚ್ಛಗೊಳಿಸದಿದ್ರೆ ಇಡೀ ರಸ್ತೆಯೇ ಗಬ್ಬೆದ್ದು ನಾರುತ್ತದೆ. ಸಿದ್ದರಾಮೇಶ್ವರ ಬಡಾವಣೆ ಕಡೆಗೆ ಈ ಭಾಗದ ಸದಸ್ಯರು ಒಮ್ಮೆ ಸಹ ತಿರುಗಿ ನೋಡಿಲ್ಲ ಎಂದು ನಾಗರಿಕರು ದೂರುತ್ತಾರೆ. ಸದಸ್ಯ ಲೋಕೇಶ್ ಅವರು ದೇವರಾಯಪಟ್ಟಣ ಭಾಗದಲ್ಲಿ ಅಭಿವೃದ್ಧಿಗೆ ತೆಗೆದುಕೊಂಡ ಆಸಕ್ತಿ ತಮ್ಮ ಬಡಾವಣೆ ಅಭಿವೃದ್ಧಿಗೆ ಏಕೆ ಗಮನ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಸಿದ್ದರಾಮೇಶ್ವರ ಬಡಾವಣೆಯಲ್ಲಿ ರಸ್ತೆಗಳ ಸ್ಥಿತಿಯಂತೂ ಹೇಳುವ ಹಾಗಿಲ್ಲ. ಇಡೀ ರಸ್ತೆಯಲ್ಲೂ ಹಳ್ಳ ದಿಣ್ಣೆಗಳಿಂದ ಕೂಡಿದ್ರೂ ಯಾವುದೇ ಅಭಿವೃದ್ಧಿ ಕಡೆಗೆ ಆದ್ಯತೆ ನೀಡುತ್ತಿಲ್ಲ ಎಂಬುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ನಗರದ ಬಹುತೇಕ ಬಡಾವಣೆಗಳಲ್ಲಿ ಯುಜಿಡಿಗಳು ತುಂಬಿ ಉಕ್ಕಿ ಅರಿಯುತ್ತಿದ್ರೂ ಪಾಲಿಕೆ ಅಧಿಕಾರಿಗಳು ಗಮನ ನೀಡುತ್ತಿಲ್ಲ ಎಂದು ಸದಸ್ಯರುಗಳು ಸಭೆಯಲ್ಲಿ ವಾಗ್ದಾಳಿಗೆ ತರಾಟೆ ನಡೆಸಿದ್ರು. ಸದಸ್ಯರುಗಳು ಸಭೆಯಲ್ಲಿ ಕೂಗಾಡುವುದನ್ನು ಬಿಟ್ಟು ಸಮಸ್ಯೆಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳ ಮೇಲೆ ಒತ್ತಡ ಹೇರುವುದು ಅಗತ್ಯವಾಗಿದೆ. ವಾರ್ಡ್ಗಳಲ್ಲಿರುವ ಸಮಸ್ಯೆಗಳ ನಿವಾರಣೆಗೆ ಆಯುಕ್ತರು, ಮೇಯರ್, ಉಪಮೇಯರ್ ಅವರು ಇನ್ನು ಮುಂದಾದರೂ ಮುಂದಾಗುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ತುಮಕೂರಿನಲ್ಲಿ ವಿಜಯದಶಮಿ ಆಚರಣೆ ವೈಭವದಿಂದ ನಡೆಯಿತು. ಸಾಂಪ್ರದಾಯಿಕ ಆಚರಣೆ ಶಮಿ ಪೂಜೆ ನೆರವೇರಿತು. ನಗರ ಪ್ರದೇಶಗಳಲ್ಲಿ ಹಬ್ಬದ ಸಂಸ್ಕೃತಿ ಕಡಿಮೆಯಾಗುತ್ತಿದ್ದು ಹಬ್ಬಗಳು ಕೇವಲ ಯಾಂತ್ರೀಕೃತ ಆಚರಣೆಗಳಾಗುತ್ತಿದೆ ಎಂದು ಶಿವಗಂಗೆಯ ಮೇಳನ ಗಾಬಿಮಠದ ಮಲೈ ಶಾಂತಮುನಿ ದೇಶಿಕೇಂದ್ರ ಸ್ವಾಮಿಗಳು ವಿಷಾದಿಸಿದರು. ತುಮಕೂರಿನ ಸರ್ಕಾರಿ ಜೂನಿಯರ್ ಕಾಲೇಜು ಮೈದಾನದಲ್ಲಿ ದಸರಾ ಸಮಿತಿ ಏರ್ಪಡಿಸಿದ್ದ ಸಾಮೂಹಿಕ ಶಮಿ ಪೂಜೆ ಉತ್ಸವ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಸ್ವಾಮೀಜಿಗಳು ಮಾತನಾಡಿದರು. ಹಬ್ಬಗಳು ನಮ್ಮ ಗ್ರಾಮೀಣ ಸಂಸ್ಕೃತಿ ಭಾಗವಾಗಿತ್ತು. ಅವುಗಳಿಗೆ ತನ್ನದೇ ಆದ ಮಹತ್ವವಿದೆ. ಇದನ್ನ ನಾಶ ಮಾಡಬಾರದು. ಗ್ರಾಮಗಳಲ್ಲಿ ಎಲ್ಲರೂ ಒಟ್ಟಾಗಿ ಸೇರಿ ಹಬ್ಬ ಆಚರಿಸುತ್ತಿದ್ರು. ಅದು ಹಬ್ಬದ ರೀತಿಯಲ್ಲಿ ಆಗುತ್ತಿದ್ದು ಅದೂ ಸಹ ಈಗ ಕಡಿಮೆಯಾಗುತ್ತಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಹಬ್ಬಗಳು ಬಂದರೆ ಮನೆಗಳಲ್ಲೆಲ್ಲ ಸಿಹಿ ಅಡುಗೆ ಮಾಡಲಾಗುತ್ತಿತ್ತು. ಆದರೆ ಈಗ ಸಿಹಿಗಾಗಿ ಬೇಕರಿಗೆ ಮೊರೆ ಹೋಗುವವರು ಸಂಖ್ಯೆ ಜಾಸ್ತಿಯಾಗಿದೆ. ಅದಕ್ಕೂ ಮುನ್ನ ತಹಸೀಲ್ದಾರ್ ರಂಗೇಗೌಡ ಅವರು ಸಾಂಪ್ರದಾಯಿಕ ಉಡುಗೆ ತೊಟ್ಟು ಆಂಬುವನ್ನ ಕತ್ತರಿಸುವ ಮೂಲಕ ಶಮಿ ಪೂಜೆ ನೆರವೇರಿಸಿದ್ರು. ದಸರಾ ಸಮಿತಿಯ ಮುಖಂಡರುಗಳಾದ ಸಿವಿ ಮಹದೇವಯ್ಯ, ಕೋರಿ ಮಂಜುನಾಥ್, ಸಾಹಿತಿ ಕೆಬಿ ಸಿದ್ದಯ್ಯ, ಕರುಣಾರಾಧ್ಯ, ಗೋವಿಂದರಾಜು, ವಿಶ್ವನಾಥ್, ಜಿಕೆ ಶ್ರೀನಿವಾಸ್ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು.
ಈ ಮುನ್ನ ತುಮಕೂರಿನ ಟೌನ್ಹಾಲ್ ವೃತ್ತದಿಂದ ವಿವಿಧ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ 50ಕ್ಕೂ ಹೆಚ್ಚು ವಿವಿಧ ಬಡಾವಣೆಗಳ ದೇವಸ್ಥಾನಗಳ ದೇವರ ಮೂರ್ತಿಗಳ ಉತ್ಸವವೂ ನಡೆದವು. ಈ ಉತ್ಸವವು ಟೌನ್ಹಾಲ್ನಿಂದ ಹೊರಟು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿತು. ಈ ಉತ್ಸವದಲ್ಲಿ ವಿವಿಧ ಜಾನಪದ ಕಲಾ ತಂಡಗಳು ಪಾಲ್ಗೊಂಡು ಎಲ್ಲರ ಗಮನ ಸೆಳೆಯಿತು. ಆನಂತರ ಹೈಸ್ಕೂಲ್ ಮೈದಾನಕ್ಕೆ ದೇವರುಗಳ ಉತ್ಸವ ತಲುಪಿದ ನಂತರ ದೇವರಿಗೆ ಮಂಗಳಾರತಿ ಮಾಡಿ ಆನಂತರ ಭಕ್ತರಿಗೆ ಬನ್ನಿಯನ್ನ ನೀಡಲಾಯಿತು. ಮಧುಗಿರಿಯಲ್ಲಿ ವಿಜಯದಶಮಿ ಪ್ರಯುಕ್ತ ದೇವರುಗಳ ಮೆರವಣಿಗೆ ನಡೆಯಿತು. ಸರ್ಕಾರಿ ಶಾಲೆ ಮೈದಾನದಲ್ಲಿ ಅದ್ದೂರಿಯಾಗಿ ಶಮಿ ಪೂಜೆ ನೆರವೇರಿತು. ನಾಡಿನೆಲ್ಲೆಡೆ ವಿಜಯದಶಮಿ ಸಂಭ್ರಮ ಸಡಗರದಿಂದ ನಡೆಯಿತು. ಅದೇ ರೀತಿ ಮಧುಗಿರಿಯಲ್ಲೂ ವಿಜಯದಶಮಿ ಆಚರಣೆ ಜೋರಾಗಿತ್ತು. ಪಟ್ಟಣದ ಶ್ರೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ವಿವಿಧ ದೇವರುಗಳ ಸಮಾಗಮವಾಗಿತ್ತು. ಇಲ್ಲಿಂದ ದೇವರುಗಳ ಉತ್ಸವಕ್ಕೆ ತಹಸೀಲ್ದಾರ್ ಶ್ರೀನಿವಾಸ್ ಚಾಲನೆ ನೀಡಿದರು. ವೆಂಕಟರಮಣ ಸ್ವಾಮಿ ಸೇರಿದಂತೆ ಪಟ್ಟಣದ ಪ್ರಮುಖ ದೇವರುಗಳಾದ ಮಲ್ಲೇಶ್ವರ ಸ್ವಾಮಿ, ವೀರಾಂಜನೇಯ ಸ್ವಾಮಿ, ಕನಿಕಾ ಪರಮೇಶ್ವರಿ, ಸಾಯಿಬಾಬಾ, ಮಲ್ಲಿನಾಥ ಸ್ವಾಮಿ, ಚೌಡೇಶ್ವರಿ ದೇವಿಯವರ ಅದ್ದೂರಿ ಮೆರವಣಿಗೆ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಅಂತಿಮವಾಗಿ ಎಲ್ಲಾ ದೇವರು ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿಗೆ ಬಂದು ಸೇರಿದ್ವು. ಇಲ್ಲಿ ನಿರ್ಮಿಸಲಾಗಿದ್ದ ಬನ್ನಿ ಮಂಟಪಕ್ಕೆ ಪೂಜೆ ಸಲ್ಲಿಸಿ ಅಂಬು ಕಡಿಯಲಾಯಿತು. ನಂತರ ಶಮಿ ಪೂಜೆ ನಡೆಸಿ ಬನ್ನಿ ಪತ್ರೆ ವಿನಿಮಯ ಮಾಡಲಾಯಿತು. ಪುರಸಭೆ ಮಾಜಿ ಅಧ್ಯಕ್ಷ ಶಂಕರ್ ನಾರಾಯಣ್, ಮುಖಂಡರಾದ ಶ್ರೀನಿವಾಸ್ ಮೂರ್ತಿ, ದ್ವಾರಕನಾಥ್, ಮೂಡ್ಲಗಿರಿಯಪ್ಪ, ಪಾಂಡುರಂಗಶೆಟ್ಟಿ, ಮಂಜುನಾಥ್ ಇತರರು ಭಾಗವಹಿಸಿದ್ದರು. ತುಮಕೂರಿನಲ್ಲಿ ವೀರಶೈವ ಸಮಾಜ ಸೇವಾ ಸಮಿತಿ ಶಮಿ ಪೂಜೆ ಹಾಗೂ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ತುಮಕೂರು ನಗರ ವೀರಶೈವ ಸಮಾಜ ಸೇವಾ ಸಮಿತಿಯಿಂದ ದಸರಾ ಹಬ್ಬದ ಅಂಗವಾಗಿ ಶಮಿ ಪೂಜೆ ಹಾಗೂ ಸ್ವಾಮೀಜಿಗಳಿಗೆ ಗುರುವಂದನೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ನಗರದ ರೇಣುಕಾ ವಿದ್ಯಾಪೀಠ ಆವರಣದಲ್ಲಿ ಈ ಕಾರ್ಯಕ್ರಮ ನೆರವೇರಿತು. ಈ ವೇಳೆ ಊರುಘಾದ್ರಿ ಗವಿಮಠದ ಚನ್ನಬಸವ ರಾಜೇಂದ್ರ ಸ್ವಾಮಿಗಳ 86ನೇ ಜನ್ಮವರ್ಧಂತಿ ಹಾಗೂ ಯಡಿಯೂರಿನ ರಂಭಾಪುರಿ ಶಾಖಾಕಾಶ ಹೊಂದಿದ ರೇಣುಕಾ ಶಿವಾಚಾರ್ಯ ಸ್ವಾಮೀಜಿಗಳ 70ನೇ ಜನ್ಮವರ್ಧಂತಿ ಆಚರಿಸಲಾಯಿತು. ನಗರ ವೀರಶೈವ ಸಮಾಜ ಸೇವಾ ಸಮಿತಿಯ ಅಧ್ಯಕ್ಷ ಟಿವಿ ಶೇಖರ್ ನೇತೃತ್ವದಲ್ಲಿ ಸ್ವಾಮೀಜಿಗಳ ಪಾದಪೂಜೆ ನೆರವೇರಿಸಿ ಗುರುವಂದನೆ ಸಲ್ಲಿಸಲಾಯಿತು. ಇದಕ್ಕೂ ಮೊದಲು ನಗರದಲ್ಲಿ ವಿವಿಧ ದೇವಸ್ಥಾನಗಳ ಉತ್ಸವ ಮೂರ್ತಿಗಳ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಸಿದ್ದಲಿಂಗೇಶ್ವರ ಸ್ವಾಮಿ, ಕೋಡಿ ಬಸವೇಶ್ವರ ಸ್ವಾಮಿ, ವೀರಭದ್ರ ಸ್ವಾಮಿ, ಸಂಗಮೇಶ್ವರ ಸ್ವಾಮಿ, ರೇಣುಕಾಚಾರ್ಯರು, ಬೆಣ್ಣೆ ಬಸವೇಶ್ವರ ಸ್ವಾಮಿ ದೇವರ ಉತ್ಸವಗಳು ನಗರದ ಪ್ರಮುಖ ರಸ್ತೆಗಳಲ್ಲಿ ಸಾಗಿ ರೇಣುಕಾ ವಿದ್ಯಾಪೀಠ ತಲುಪಿತು. ಸಮಾಜದ ಮುಖಂಡರಾದ ಕೆಎಸ್ ಚನ್ನಬಸಪ್ಪ, ಎಸ್ಜಿ ಚಂದ್ರಮೌಳಿ, ಟಿಎಂ ಯೋಗೀಶ್, ಟಿಸಿ ಓಹಿಲೇಶ್ವರ್, ಟಿಎಸ್ ಮಹದೇವಪ್ಪ ಮೊದಲಾದವರು ಪಾಲ್ಗೊಂಡಿದ್ದರು. ಇದರ ಅಂಗವಾಗಿ ಶಮಿ ಪೂಜೆ ನೆರವೇರಿಸಲಾಯಿತು. ವಿಜಯದ ಸಂಕೇತವಾದ ಶಮಿ ಪತ್ರೆ ರಾಜ ಮಹಾರಾಜರು ಯುದ್ದದ ನಂತರ ದೇವರ ಹೆಸರಿನಲ್ಲಿ 10 ದಿನಗಳ ಕಾಲ ಪೂಜೆ ಸಲ್ಲಿಸಿದ ನಂತರ ಗುರುಗಳ ಸಮ್ಮುಖದಲ್ಲಿ ಶಮಿ ಪೂಜೆ ನೆರವೇರಿಸಿ ಶಮಿ ಪತ್ರೆಯನ್ನ ಗುರುಗಳಿಗೆ ಮೊದಲು ಅರ್ಪಿಸಿ ಅದರ ಆಶೀರ್ವಾದ ಪಡೆಯುವ ಆಚರಣೆ ಇತ್ತು. ಅದೇ ರೀತಿ ವೀರಶಿವ ಸಮಾಜ ಸೇವಾ ಸಮಿತಿ ಶಮಿ ಪೂಜೆ ನೆರವೇರಿಸಿತು. ತುಮಕೂರಿನ ಸಿರಾಗೇಟ್ ರಸ್ತೆಯ ಅಧ್ವಾನ ಬಗೆಹರಿದಿಲ್ಲ. ರಿಪೇರಿ ಮೇಲೆ ರಿಪೇರಿ ಮಾಡಿದ್ರೂ ರಸ್ತೆ ಸಂಚಾರಕ್ಕೆ ಯೋಗ್ಯ ಆಗೇ ಇಲ್ಲ.
ಈ ರಸ್ತೆ ರಿಪೇರಿಯಾದಷ್ಟು ತುಮಕೂರಿನ ಯಾವ ರಸ್ತೆಗಳು ರಿಪೇರಿಯಾಗಿಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಈ ರಸ್ತೆ ರಿಪೇರಿ ಮಾಡಿದ ಹಣದಲ್ಲಿ ಇಂತಹ ಎರಡು ರಸ್ತೆಗಳನ್ನು ನಿರ್ಮಿಸಲು ಸಾಧ್ಯವಿತ್ತೇನೋ? ಇದು ತುಮಕೂರಿನ ಶಿರಾಗೇಟ್ ರಸ್ತೆ. ಕೋಡಿ ವೃತ್ತದಿಂದ ಶಿರಾಗೇಟ್ ವರೆಗಿನ ಈ ರಸ್ತೆ ಅಧ್ವಾನ ಮುಗಿದಿಲ್ಲ. ದ್ವಿಪಥದ ಈ ರಸ್ತೆಯ ಎರಡೂ ಬದಿ ಹಳ್ಳ ಕೊಳ್ಳ. ಮಳೆಗಾಲದಲ್ಲಿ ಗುಂಡಿಯಲ್ಲಿ ನೀರು ನಿಂತು ಅದರ ಆಳ ತಿಳಿಯದೆ ಗುಂಡಿಗೆ ಬಿದ್ದ ಅದೆಷ್ಟೋ ದ್ವಿಚಕ್ರ ವಾಹನ ಸವಾರರು ಗಾಯಗೊಂಡಿದ್ದಾರೆ. ಜಿಲ್ಲಾಧಿಕಾರಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ನ್ಯಾಯಾಧೀಶರುಗಳು ನಿತ್ಯ ಓಡಾಡುವುದು ಇದೇ ರಸ್ತೆಯಲ್ಲಿ. ಜಿಲ್ಲಾ ಸಚಿವ ಟಿವಿ ಜಯಚಂದ್ರ ತುಮಕೂರಿನಿಂದ ಸ್ವಕ್ಷೇತ್ರ ಶಿರಾಗೆ ಇದೇ ರಸ್ತೆಯಲ್ಲಿ ಹಾದು ಹೋಗಬೇಕು. ಹೀಗಾಗಿ ಶಿರಾ ರಸ್ತೆ ವಿಐಪಿ ರಸ್ತೆ ಅನ್ನೋ ಪ್ರತಿಷ್ಠೆ ಜೊತೆಗೆ ದುರಸ್ತಿಯ ಕುಖ್ಯಾತಿಯನ್ನ ಪಡೆದಿದೆ. ಈ ರಸ್ತೆ ದುರಸ್ತಿ ಕೆಲಸ ಆಗಿದ್ದಾಗಿ ನಡೆಯುತ್ತಲೇ ಇದೆ. ಎಲ್ಲವೂ ಅವೈಜ್ಞಾನಿಕ ಕೆಲಸಗಳೇ. ಗುಂಡಿ ಇರುವ ಕಡೆ ಜಲ್ಲಿ ಟಾರ್ ತುಂಬಿದರೆ ರಿಪೇರಿ ಕೆಲಸ ಮುಗಿದಂತೆ. ಇಂತಹ ರಿಪೇರಿಗಳು ವರ್ಷಕ್ಕೆ ಅದೆಷ್ಟು ಬಾರಿ ನಡೆಯುತ್ತಿವೋ ಲೆಕ್ಕಕ್ಕೆ ಇಲ್ಲ. ಆದರೆ ರಿಪೇರಿ ಕೆಲಸಕ್ಕೆ ಖರ್ಚು ಮಾಡುವ ದುಡ್ಡಿನ ಲೆಕ್ಕವಿದೆ. ಹೊರ ಜಿಲ್ಲೆಗಳ ಬಸ್ಸುಗಳು ಈ ರಸ್ತೆಯಲ್ಲಿಯೇ ತುಮಕೂರು ನಿಲ್ದಾಣ ತಲುಪಬೇಕು. ಜೊತೆಗೆ ಸರಕು ವಾಹನಗಳು, ಆಟೋ, ಕಾರ್, ದ್ವಿಚಕ್ರ ವಾಹನಗಳ ಒತ್ತಡ ವಿಪರೀತವಿದೆ. ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಈ ರಸ್ತೆಯಲ್ಲಿ ಓಡಾಡಲು ಹೆದರುವಂತಾಗಿದೆ. ಇಲ್ಲಿ ಮೊದಲೇ ರಸ್ತೆ ಸರಿಯಿಲ್ಲ, ವಾಹನ ಚಾಲಕರು ಸವಾರಿ ನಿಯಮ ಪಾಲಿಸುತ್ತಿಲ್ಲ, ಹೀಗಾಗಿ ಅಪಘಾತ ಇಲ್ಲಿ ಸಹಜ ಎನ್ನುವಂತಾಗಿದೆ. ಕೋಡಿ ವೃತ್ತದಿಂದ ಹೆದ್ದಾರಿವರೆಗೆ 17.5 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ರಸ್ತೆ ಅಭಿವೃದ್ಧಿಗೆ ಸಂಸದರು, ಶಾಸಕರು ಗುದ್ದಲಿ ಪೂಜೆ ನೆರವೇರಿಸಿ 6-7 ತಿಂಗಳಾಯಿತು. ಗುಂಡಿಗೆ ಒಂದು ಗುದ್ದಲಿ ಮಣ್ಣು ಹಾಕಿಲ್ಲ ಅಂತ ಜನ ಶಪಿಸುತ್ತಿದ್ದಾರೆ. ಈ ಕಾಮಗಾರಿ ಹೆದ್ದಾರಿ ಕಡೆಯಿಂದ ಆರಂಭವಾಗಿದೆ. ಆಮೆ ವೇಗದಲ್ಲಿ ನಡೆಯುತ್ತಿರುವ ಈ ಕೆಲಸ ಪೂರ್ಣಗೊಳ್ಳಲು ಇನ್ನೂ ಎಷ್ಟು ವರ್ಷ ಬೇಕೋ ಎನ್ನುವಂತಾಗಿದೆ. ರಸ್ತೆ ಅಭಿವೃದ್ಧಿ ಬಗ್ಗೆ ಸಂಬಂಧಿಸಿದ ಯಾರಿಗೂ ಕಾಳಜಿ ಇಂದು ಇದ್ದಂತಿಲ್ಲ. ರಸ್ತೆ ಅಭಿವೃದ್ಧಿ ಬಗ್ಗೆ ಸಂಬಂಧಿಸಿದ ಯಾವ ಅಧಿಕಾರಿಗಳಿಗೂ ಕಾಳಜಿ ಇದ್ದಂತಿಲ್ಲ. ನ್ಯಾಯಾಧೀಶರು, ಜಿಲ್ಲಾಧಿಕಾರಿಗಳು ರಸ್ತೆ ದುರಸ್ತಿ ಬಗ್ಗೆ ಇಲಾಖೆ ಅಧಿಕಾರಿಗಳಿಗೆ ಚೀಮಾರಿ ಹಾಕಿದ್ರೆ ಆಗ ಗುಂಡಿ ಮುಚ್ಚುವ ಕೆಲಸ ಮಾಡುತ್ತಾರೆ. ಮುಚ್ಚಿದ ಗುಂಡಿ 2-3 ವಾರದಲ್ಲಿ ಮತ್ತೆ ಯಥಾಸ್ಥಿತಿ ತೆರೆದುಕೊಳ್ಳುತ್ತದೆ. ಇನ್ನಾದರೂ ಸಂಬಂಧಿಸಿದ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಶಿರಾ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚುರುಕಾಗಿ ನಡೆಸಲು ಜವಾಬ್ದಾರಿ ವಹಿಸಬೇಕು. ಅಲ್ಲಿಯವರೆಗೂ ಅಪಾಯ ತಡೆಯಲು ರಸ್ತೆ ಗುಂಡಿ ಮುಚ್ಚಿ ಸರಾಗ ಸಂಚಾರಕ್ಕೆ ಅವಕಾಶ ಮಾಡಿಕೊಡಬೇಕು ಎಂದು ನಾಗರಿಕರು ಒತ್ತಾಯಿಸಿದರು. ಇನ್ನು ಶಿರಾಗೇಟ್ ಬಳಿ ಪೆಟ್ರೋಲ್ ಬಂಕ್ ಪಕ್ಕದಿಂದ ಸಿಟಿ ಕ್ಲಬ್ ಹೋಗುವ ರಸ್ತೆ ಬಗ್ಗೆ ಹೇಳುವಂತೆಯೇ ಇಲ್ಲ. ಈ ಭಾಗಕ್ಕೆ ಇದೊಂದೇ ಸಂಪರ್ಕ ರಸ್ತೆ ಆಗಿರುವುದರಿಂದ ನಾಗರಿಕರು ನಿತ್ಯ ನಗರಪಾಲಿಕೆಯವರಿಗೆ ಶಾಪ ಹಾಕೊಂಡೇ ಓಡಾಡುತ್ತಿದ್ದಾರೆ. ಸಿಟಿ ಕ್ಲಬ್ ರಸ್ತೆ ದುರಸ್ತಿ ಮಾಡಿ ಎಂದು ನಾಗರಿಕರು 3ನೇ ವಾರ್ಡ್ ಪಾಲಿಕೆ ಸದಸ್ಯರಿಗೆ, ನಗರಪಾಲಿಕೆ ಅಧಿಕಾರಿಗಳಿಗೆ ಎಷ್ಟು ಬಾರಿ ದೂರು ನೀಡಿದ್ದಾರೋ ಗೊತ್ತಿಲ್ಲ. ರಿಪೇರಿಗೆ ಪ್ರಯತ್ನ ಮಾಡಿಲ್ಲ, ರಸ್ತೆ ವಿವಾದದಲ್ಲಿದೆ ಎಂದು ನೆಪ ಹೇಳಿಕೊಂಡೇ ಬರುತ್ತಿದ್ದಾರೆ ಹೊರತು ವಿವಾದ ಬಗೆಹರಿಸಲು ಆಸಕ್ತಿ ವಹಿಸಿಲ್ಲ. ಕನಿಷ್ಠ ಈ ರಸ್ತೆಯ ಗುಂಡಿ ಮುಚ್ಚಿ ಸಮತಟ್ಟು ಮಾಡಿ ಜನ ವಾಹನ ಓಡಾಡಲು ಅನುಕೂಲ ಆಗುವ ರೀತಿಯೇ ಮಾಡಿಲ್ಲ. ತುಮಕೂರಿನಲ್ಲಿ ಮನುಕುಲ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ತುಮಕೂರಿನ ಮನುಕುಲ ಅಭಿವೃದ್ಧಿ ಚಾರಿಟೇಬಲ್ ಟ್ರಸ್ಟ್ ಸರ್ವಧರ್ಮ ಸಮನ್ವಯ ಕಾರ್ಯಕ್ರಮ ಹಮ್ಮಿಕೊಂಡಿತು. ಈ ವೇಳೆ ಸರ್ವಧರ್ಮ ಗುರುಗಳಿಗೆ ಗುರುವಂದನೆ ಹಾಗೂ ಮಂಗಳಮುಖಿಯರಿಗೆ ಸನ್ಮಾನ ಸಮಾರಂಭ ಏರ್ಪಡಿಸಲಾಗಿತ್ತು. ಹಿರೇಮಠದ ಡಾ ಶಿವಾನಂದ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಸರ್ವಧರ್ಮ ಸಹಿಷ್ಣುತೆ, ಸರ್ವರನ್ನ ಗೌರವಿಸುವ ಮನಸ್ಥಿತಿ ಬೆಳೆಯಬೇಕು, ಈ ನಿಟ್ಟಿನಲ್ಲಿ ಟ್ರಸ್ಟ್ ಉತ್ತಮ ಸೇವೆ ಮಾಡುತ್ತಿದೆ ಎಂದು ಗ್ಲಾಶಿಸಿದರು. ಈಗಿನ ಜನರಿಗೆ ತಾಳ್ಮೆಯೇ ಇಲ್ಲದಂತಾಗಿದೆ. ಮೊಬೈಲ್ ಇಲ್ಲದೆ ಬದುಕೇ ಇಲ್ಲ ಎನ್ನುವಷ್ಟು ಮೊಬೈಲ್ಗೆ ದಾಸರಾಗಿದ್ದಾರೆ. ಅನುಕೂಲಗಳು ಅಗತ್ಯತೆಗೆ ತಕ್ಕಂತೆ ಇರಬೇಕೇ ಹೊರತು ಅನಿವಾರ್ಯ ಆಗಬಾರದು ಎಂದು ಸ್ವಾಮೀಜಿ ಹೇಳಿದರು. ಪ್ರಾರಂಭ ಮಾತ್ರ ಅಷ್ಟೇ. ಸೊ ಅನುಕೂಲ
ಇನ್ನೊಬ್ಬರು ಮಾತಾಡ್ತಾರೆ ಕೇಳಿಸ್ಕೋಬೇಕು, ಗೂಳೂರು ಅರಬಿನ್ ಕಾಲೇಜಿನ ಶೇಖ್ ಮೊಹಮ್ಮದ್ದೀನ್ ರಶೀದ್, ಎಸ್ಎಸ್ಎಫ್ ರಾಜ್ಯ ಉಪಾಧ್ಯಕ್ಷ ಅರೀಫ್ ರಜು, ಸಂತ ಗ್ರಿಗೋರಿಯಸ್ ದಯಾಭವನದ ಜಿನೇಶ್ ಕೆ ವರ್ಖಿ, ಮುಖಂಡರಾದ ಜಬೀವುಲ್ಲಾ, ಎಚ್ ರಘು, ಮಹೇಶ್ ಭೂಪತಿ, ಜಾಫನ್ ಜಾಯ್, ತಾಜುದ್ದೀನ್ ಶರೀಫ್, ಪತ್ರಕರ್ತ ಕಾಮರಾಜ್, ಸಂಘದ ಅಧ್ಯಕ್ಷ ಸಿ ಪರಮೇಶ್ವರಯ್ಯ, ರಾಜ್ಯಾಧ್ಯಕ್ಷ ಜಿಎಸ್ ಓಯುಲೇಶ್ವರ್, ಉಪಾಧ್ಯಕ್ಷರಾದ ಬಸವರಾಜು, ಅಜಿಂ ಪಾಷಾ ಮೊದಲಾದವರು ಭಾಗವಹಿಸಿದ್ದರು. ತಿಪಟೂರು ತಾಲೂಕು ದಸರಿಘಟ್ಟದ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿತು. ತಿಪಟೂರು ತಾಲೂಕಿನ ಪ್ರಸಿದ್ಧ ದಸರಿಘಟ್ಟದ ಚೌಡೇಶ್ವರಿ ದೇವಸ್ಥಾನದಲ್ಲಿ ನವರಾತ್ರಿ ಅಂಗವಾಗಿ ವಿಶೇಷ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಶಕ್ತಿ ದೇವತೆ ಎನ್ನಲಾದ ಚೌಡೇಶ್ವರಿ ದೇವಿಯ ವಿಶೇಷ ಪೂಜಾ ಕಾರ್ಯಕ್ರಮಗಳಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪೂಜೆ ಸಲ್ಲಿಸಿದರು. ಆದಿಚುಂಚನಗಿರಿ ಶಾಖಾ ಮಠದ ದಸರಿಘಟ್ಟ ಕ್ಷೇತ್ರದ ಚಂದ್ರಶೇಖರನಾಥ ಸ್ವಾಮೀಜಿ ನೇತೃತ್ವದಲ್ಲಿ ಚೌಡೇಶ್ವರಿ ದೇವಿಗೆ ನವರಾತ್ರಿ ಅಂಗವಾಗಿ ಒಂದೊಂದು ದಿನವೂ ಒಂದೊಂದು ವಿಶೇಷ ಅಲಂಕಾರ ಏರ್ಪಡಿಸಲಾಗಿತ್ತು. ಈ ವೇಳೆ ಮಾತನಾಡಿದ ಚಂದ್ರಶೇಖರನಾಥ ಸ್ವಾಮೀಜಿ, ಲೋಕ ಕಲ್ಯಾಣಾರ್ಥ ನವರಾತ್ರಿಯಲ್ಲಿ ಚೌಡೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ದುಷ್ಟಶಕ್ತಿ ನಿಗ್ರಹ, ಶಿಷ್ಟರ ರಕ್ಷಣೆ ಮಾಡುವ ದೇವಿ, ಲೋಕಕ್ಕೆ ಕಲ್ಯಾಣ ಉಂಟು ಮಾಡಲಿ ಎಂದು ಪ್ರಾರ್ಥಿಸಿದರು. ಒಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಒಳ್ಳೆ ಮನಸ್ಸು, ಒಳ್ಳೆ ಉಲ್ಲಾಸವಾಗಿ ತಮ್ಮ ಬದುಕಿನ ಜೀವನವನ್ನು ಸಾರ್ಥಕ ಪಡಿಸ್ಕೊಳ್ಳೋದಕ್ಕೆ ಆ ಒಂದು ಮುಳ್ಳಗದ್ದೆಯ ಉತ್ಸವ. ಹಾಗಾಗಿ ಅನೇಕ ಸಾವಿರಾರು ಜನ ಮುಳ್ಳನ್ನು ತುಂಬಿಕೊಂಡು ಆ ಒಂದು ತಾಯಿಯ ಅರಕೆಯನ್ನು ತೀರಿಸ್ತಾರೆ. ಹಾಗಾಗಿ ಯಾವ ಭಕ್ತಿಯಿಂದ ಪೂಜೆ ಮಾಡಿಕೊಂಡು ಪ್ರಾರ್ಥನೆ ಮಾಡ್ತಾರೋ ಆ ದೇವಿ ಎಲ್ಲರನ್ನು ಸಹಕರಿಸ್ತಾರೆ, ಹಾರೈಸ್ತಾರೆ. ಹಾಗಾಗಿ ಸಾವಿರಾರು ಜನ ಬಂದು ಹೋಗ್ತಕ್ಕಂಥ ಆ ಭಕ್ತರನ್ನು ಸದಾ ಆ ತಾಯಿ ಹಾರೈಸಿ ಅವ್ರನ್ನೆಲ್ಲ ಕರುಣಿಸ್ತಿ. ಆ ತಾಯಿ ನನ್ನ ಭಕ್ತರು ಅಂತಕ್ಕಂಥ ಭಾವನೆಯನ್ನು ಇಟ್ಟುಕೊಂಡು ಈ ಹೊತ್ತಿನ ಲೋಕಕ್ಕೆ ನಮ್ಮ ಲೋಕ ಕಲ್ಯಾಣಾರ್ಥಕವಾಗಿ ನಮ್ಮ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಸದಾ ಆ ಸಮಯಕ್ಕೆ ಮಳೆ ಬೆಳೆ ಬಂದು ರೈತಾಪಿ ವರ್ಗದ ಸಮಸ್ತ ಎಲ್ಲ ಜನರು ಸಕ್ಕ ಸಂತೋಷದಿಂದ ಬಾಳೆ ಬದುಕ್ತಾ ಇರ್ತಕ್ಕಂಥದ್ದು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಹಾಗಾಗಿ ಆ ವರುಣ ನಿಜವಾಗಿಯೂ ಈ ಒಂದು ದಸರಾದಲ್ಲಿ ತುಂಬಾ ಎಲ್ಲಾ ಕಡೆಯನ್ನು ಆ ಮಳೆಯನ್ನ ಬರ್ಸ್ತಕ್ಕಂಥದ್ದು ಆ ತಾಯಿಗೆ. 25 ವರ್ಷಗಳಿಂದಲೂ ಚೌಡೇಶ್ವರಿ ದೇವಸ್ಥಾನಗಳಲ್ಲಿ ಈ ಆಚರಣೆ ನಡೆದು ಬರುತ್ತಿದೆ. ಪೂಜಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟದ ಹಳ್ಳಿಯಲ್ಲಿ ಬಾರ್ ತೆರೆಯುವುದನ್ನು ಖಂಡಿಸಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ರಾಷ್ಟೀಯ ಹಾಗೂ ರಾಜ್ಯ ಹೆದ್ದಾರಿಗಳಲ್ಲಿನ ಬಾರ್ಗಳನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಸುಪ್ರೀಂಕೋರ್ಟ್ ಆದೇಶ ಹೊರಡಿಸಿತ್ತು. ಅದೇ ರೀತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ಪಟ್ಟಣದಿಂದ ಹಾದು ಹೋಗುವ ದೊಡ್ಡಬಳ್ಳಾಪುರ ರಸ್ತೆ ರಾಜ್ಯ ಹೆದ್ದಾರಿ 28 ಗೊಲ್ಲಹಳ್ಳಿ ಗ್ರಾಮದ ರೈಲ್ವೆ ಗೇಟ್ ಬಳಿಯಿದ್ದ ರಾಜ್ಕುಮಾರ್ ಬಾರ್ ಅನ್ನು ನೆಲಮಂಗಲ ತಾಲೂಕಿನ ಅರ್ಜುನ ಬೆಟ್ಟಹಳ್ಳಿಗೆ ತೆರಳುವ ರಸ್ತೆಗೆ ಸ್ಥಳಾಂತರಿಸಿ ಪೂಜೆ ನೆರವೇರಿಸಿ ಬಾರ್ ಅಂಡ್ ರೆಸ್ಟೋರೆಂಟ್ ಪ್ರಾರಂಭಿಸಲು ಮಾಲೀಕರು ಮುಂದಾಗಿದ್ದರು. ಆದರೆ ಅರ್ಜುನ ಬೆಟ್ಟಹಳ್ಳಿ ಗ್ರಾಮಸ್ಥರು ತಮ್ಮ ಗ್ರಾಮದಲ್ಲಿ ಬಾರ್ ತೆಗೆಯಕೂಡದೆಂದು ಬಾರ್ಗೆ ಬೀಗ ಹಾಕಿ ಪ್ರತಿಭಟನೆ ನಡೆಸಿದರು. ಗ್ರಾಮದ ಹೆಂಗಸರು ಮಕ್ಕಳು ಇದೇ ರಸ್ತೆಯಲ್ಲಿ ಗ್ರಾಮಕ್ಕೆ ತೆರಳಬೇಕು. ಅಲ್ಲದೆ ಸ್ಕೂಲ್ಗಳಿಗೆ ಹೋಗುವ ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಕುಡುಕರಿಂದ ತೊಂದರೆಯಾಗುತ್ತದೆ. ಇದರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆರೆಯಲು ಬಿಡುವುದಿಲ್ಲವೆಂದು ಪ್ರತಿಭಟನೆ ನಡೆಸಿದರು. ಅಲ್ಲದೆ ಬಾರ್ ಅನ್ನು ಬೇರೆಡೆಗೆ ಸ್ಥಳಾಂತರಿಸುವಂತೆ ಆಗ್ರಹಿಸಿದರು. ಅಬಕಾರಿ ಇಲಾಖೆಯಿಂದ ಅನುಮತಿ ಪಡೆದುಕೊಂಡು ಬಾರ್ ತೆರೆಯುತ್ತಿದ್ದೇವೆ ಎಂದು ಬಾರ್ ಮಾಲೀಕರು ಹೇಳುತ್ತಿದ್ದು, ಲಕ್ಷಾಂತರ ರೂಪಾಯಿ ಸಾಲ ಮಾಡಿಕೊಂಡು ಬಾರ್ ತೆರೆಯುತ್ತಿದ್ದೇವೆ, ಈಗ ಈ ರೀತಿ ಸಮಸ್ಯೆಯಾಗುತ್ತಿದೆ ಅಂತ ಅಳಲು ತೋಡಿಕೊಂಡರು. ಒಟ್ಟಿನಲ್ಲಿ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ಇಲ್ಲಿ ಬಾರ್ ತೆರೆಯಲು ಬಿಡುವುದಿಲ್ಲವೆಂದು ಪಟ್ಟು ಹಿಡಿದಿದ್ರು. ಇತ್ತ ಬಾರ್ ಮಾಲೀಕರು ಏನು ಮಾಡೋದು ಅಂತ ತಿಳಿಯದೆ ಕಂಗಾಲಾಗಿದ್ರು. ವಿಷಯ ತಿಳಿದ ನೆಲಮಂಗಲ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಸ್ಥಿತಿ ತಿಳಿಗೊಳಿಸಿದರು. ಬಾರ್ ತೆರೆಯಲು ಬಿಡದಂತೆ ಗ್ರಾಮಸ್ಥರು ಪೊಲೀಸರಿಗೆ ದೂರು ಸಲ್ಲಿಸಿದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಅಮೋಘ ವಾರ್ತೆಗಳನ್ನು.